ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮೆಲ್ಲ ಪ್ರೀತಿಯ ಕಾವ್ಯ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಇವತ್ತು ವೈಕುಂಠ ಏಕಾದಶಿ. ಸೊ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಏನೇನಾಗುತ್ತೆ ಮತ್ತು ಅದು ಏನಕ್ಕೆ ಏಕಾದಶಿ ನನಗೆ ಗೊತ್ತಿರೋ ಅಷ್ಟು ಸ್ವಲ್ಪ ಸ್ಟೋರಿನ ಹೇಳಬೇಕಂದ್ಕೊಂಡಿದ್ದೀನಿ. ಆ್ಯಂಡ್ ಮನೇಲಿ ಇವತ್ತು ನಾನು ಒಬ್ಳೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ, ದೇವಸ್ಥಾನದಿಂದ ಬಂದಮೇಲೆ ಅಮ್ಮ ಸಿಸ್ಟರ್ ಮನೆಗೆ ಹೋಗ್ತಾರೆ. ಸೊ ನಾಳೆ ಹನುಮ ಜಯಂತಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇದೆ ಅಂತೇಳಿ. ಸೊ ಹಾಗಾಗಿ ಅಲ್ಲಿ ಹೋಗ್ತಾರೆ. ಆಮೇಲೆ ನನ್ನ ದಿನ ಹೇಗಿರುತ್ತೆ ಏನೋ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯಾರೇನು ಫಾಲೋ ಮಾಡಲ್ಲ ಪ್ಲೀಸ್ ಫಾಲೋ ಮಾಡಿ. ಸೊ ಸ್ನಾನ ಎಲ್ಲ ಆಗಿ ರೆಡಿಯಾಗೋಣ ಅಂತ ಆಗ್ತಿದ್ದೀನಿ. ಸೊ ಇವತ್ತೇ ಸ್ವಲ್ಪ ಈ ಥರ ಮೇಕಪ್ ಮಾಡ್ತಿರೋದು ಆಫ್ಟರ್ 2 ಮಂತ್. ಅವಳು ಫೋಟೋ ಶೂಟ್ ಮಾಡಿದಾಗ ಹಾಸ್ಪಿಟಲಲ್ಲಿ ಮಾಡ್ಕೊಂಡಿದ್ದೆ, ಅಷ್ಟು ಬಿಟ್ಟರೆ ಮತ್ತೆ ಮಾಡಿರಲಿಲ್ಲ. ಸೊ ಇವತ್ತೇ ಮಾಡ್ತಿರೋದು, ತುಂಬ ದಿನ ಆಗಿತ್ತು. ಸೊ ಆಚೆ ಹೋಗ್ತಿದ್ದೀನಲ್ವ ದೇವಸ್ಥಾನಕ್ಕೆ ಅಂತೇಳಿ ರೆಡಿ ಆಗ್ತಿದ್ದೀನಿ. ಐಬ್ರೋನೇ ಮಾಡಿಸಿಲ್ಲ, ಐಬ್ರೋ ಇದನ್ನು ಹಚ್ಚುತ್ತಾ ಇದ್ದೀನಿ. ಐಬ್ರೋ ಪೆನ್ಸಿಲ್ನ ಮೀನ್ಸ್ ಬ್ರಷ್ ಇಂದ ಐಬ್ರೋಸ್ ಕ್ಲೀನ್ ಮಾಡ್ತಿದ್ದೀನಿ, ಯಾಕೆಂದರೆ ತುಂಬ ಹೆಂಗೆಂಗೋ ಬೆಳ್ಕೊಬಿಟ್ಟಿದೆ. ಅಟ್ಲೀಸ್ಟ್ ಒಂದು ಲೈನಲ್ಲಿ ಕಾಣಲಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ನಗು ಬರ್ತಾ ಇತ್ತು, ಅದೇನು ಕಾಣಿಸ್ತಾ ಇರಲಿಲ್ಲ. ಎಲ್ಲ ಬೆಳ್ಕೊಂಬಿಟ್ಟಿದೆ, ತುಂಬ ದಿನ ಆಗಿದೆ. ಒಂದು 2 ಮಂತ್ 2 ಆ್ಯಂಡ್ ಹಾಫ್ ಮಂತ್ ಆಯಿತು. ಸೊ ಓಕೆ, ಆಮೇಲೆ ಹೇರ್ಗೆಲ್ಲ ಕೋಮ್ ಮಾಡಿಕೊಂಡು ಹೊರಟ್ವಿ. ಸೊ ತುಂಬ ದೂರ ಏನು ಹೋಗಲ್ಲ, ಇವತ್ತು ಹತ್ತಿರದಲ್ಲೇ ಇದೆ, ಅಲ್ಲೇ ಹೋಗ್ತಿದ್ದೀವಿ. ಯಾಕೆಂದರೆ ದೂರ ಹೋದರೆ ಚೆನ್ನಾಗಿರುತ್ತೆ ನೋಡೋಕ್ಕೆಲ್ಲ, ಡೆಕೋರೇಷನ್ ಎಲ್ಲ. ಬಟ್ ನಮಗೆ ಡೆಕೋರೇಷನ್ ಬೇಡ, ದೇವ್ರದ್ದು ಬೇಕಂತೇಳಿ ಇಲ್ಲೇ ಹತ್ತಿರದಲ್ಲೇ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಾನೇನು ಇದನ್ನು ಫಾಲೋ ಮಾಡಿಕೊಂಡು ಅಥವಾ ಫೆಸ್ಟಿವಲ್ ಥರ ಏನು ಮಾಡ್ಕೊಂಬರಲ್ಲ. ಬಟ್ ಇದರಲ್ಲಿ ಉಪವಾಸ ಇದ್ಕೊಂಡು ಮಾಡೋರು ಇರ್ತಾರೆ, ವರ್ಷ ಪೂರ್ತಿ ಬರುತ್ತೆ. ಅದರಲ್ಲಿ ಅದು ಇವತ್ತಿಂದು ಒಂದು ಒಳ್ಳೆಯದು, ಶ್ರೇಷ್ಠವಾದ ಏಕಾದಶಿ ಅಂತಾರೆ. ಉಪವಾಸ ಯಾರು ಮಾಡಿರಲ್ಲ ಅವ್ರು ಇವತ್ತಿನ ದಿನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮಾಡಿದ್ರೆ ಒಳ್ಳೆಯದು ಅಂತ. ಬಟ್ ನಾನು ಇವಾಗ ಫಾಸ್ಟಿಂಗ್ ಮಾಡೋಕ್ಕೆ ಆಗಲ್ಲ. ಸೊ ಸಂಕಷ್ಟನೂ ಕೂಡ ನಾನು ಮಾಡ್ತಾಯಿಲ್ಲ. ಏನೇನಾಗುತ್ತೆ ಆ್ಯಂಡ್ ಯಾಕೆ ಈ ಏಕಾದಶಿ ಅನ್ನೋದು ಬಂತು ಏನು ಅನ್ನೋದನ್ನೆಲ್ಲ ನನಗೆ ಗೊತ್ತಿರೋಷ್ಟು ಸ್ಟೋರಿನ ಸ್ವಲ್ಪ ಹೇಳಬೇಕಂದ್ಕೊಂಡಿದ್ದೀನಿ. ಸೊ ಮಿಸ್ ಮಾಡಿ ನೋಡ್ತಾ ಇರಿ. ಹಾಗೆ ಸ್ವಲ್ಪ ಪ್ರಾಡಕ್ಟ್ನ ಆರ್ಡರ್ ಮಾಡಿರ್ತೀನಲ್ವ ಇವಾಗ ಮಗುಗೆ ಅಂತೇಳಿ, ಆ ಪ್ರಾಡಕ್ಟ್ಗಳನ್ನು ದಿನ ಒಂದೊಂದು ದಿನನಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಮಶ್ರೂಮ್ ಪಲಾವ್ ಮಾಡಬೇಕು, ಮಶ್ರೂಮ್ ವೆಜಿಟೇಬಲ್ ಪಲಾವ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೇಗಾಗುತ್ತೆ ದಿನ ನೋಡೋಣ ಅವ್ರ ಜೊತೆ, ನಾನು ಒಬ್ಬಳೇ ಇದ್ದಾಗ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು. ಸೊ ಬನ್ನಿ, ರೆಡಿ ಆಗಿಬಿಟ್ಟು ಇಲ್ಲೇ JP Nagar 6 Phase KR ಲೇಔಟಲ್ಲಿ ಒಂದು ದೇವಸ್ಥಾನ ಇದೆ. ಸೊ ನಾಳೆ ಹನುಮ ಜಯಂತಿ ಅಂತಲೂ ಬ್ಯಾನರ್ ಕೂಡ ಹಾಕಿದ್ದಾರೆ. ಸೊ ಅಲ್ಲೇ ಬಂದ್ವಿ. ಅದು ಸುದೀಪ್ ಸರ್ ಇದಾರಲ್ವ ಫಿಲಮ್ ಆ್ಯಕ್ಟರು, ಅವ್ರ ಮನೆ ಹಿಂದೆನೇ ಇರೋವಂಥದ್ದು ದೇವಸ್ಥಾನ. ಆದಮೇಲೆ ಅವ್ರ ಮನೆಯೇ ಇರೋದು. ಸೊ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ಅಷ್ಟೇನು ರಶ್ ಇರಲಿಲ್ಲ. ಸೊ ಬಂದ್ವಿ ಬೇಗ, ಪೂಜೆನೂ ಆಯಿತು, ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸೊ ಇನ್ನೊಂದು ವೆಂಕಟೇಶ್ವರ ದೇವಸ್ಥಾನ ಅಂತಲೇ ಇದೆ ಸಪ್ರೇಟಾಗಿ, ಸಪ್ರೇಟ್ ಅಂತಾರೆ ಅಲ್ಲೂ ಎಲ್ಲ ದೇವಸ್ಥಾನ ಇದೆ. ಬಟ್ ಅಲ್ಲಿ ತುಂಬ ನಾರ್ಮಲ್ ಹೂವಿನ ಅಲಂಕಾರ ಅಥವಾ ಡೆಕೋರೇಷನ್ನೇ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ ಎಲ್ಲ. ಇವತ್ತೇನಾದರೂ ಅಲ್ಲಿ ಹೋಗ್ಬಿಟ್ರೆ ಮಿನಿಮಮ್ ಒಂದು 2-3 hours 4 hours ಆಗ್ಬಿಡ್ತೀವಿ, ಕ್ಯೂ ತುಂಬ ಇರುತ್ತೆ. ಸೊ ಅದಕ್ಕೆ ಅಲ್ಲಿ ಆಗೋಕ್ಕಾಗಲ್ಲ. ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಡೆಕೋರೇಷನ್ ಮೇನ್ ಅಲ್ಲ, ನಾವು ದೇವಸ್ಥಾನಕ್ಕೆ ಹೋಗೋದು ಮತ್ತು ಭಕ್ತಿ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರೇ ಇದ್ದಾಗ ಹೋದರೆ ಎಷ್ಟೊತ್ತಾದರೂ ವೆಯ್ಟ್ ಮಾಡೋಣ, ಏನಾದರೂ ದರ್ಶನ ಮಾಡೋಕ್ಕೆ ಆ ಥರ ಒಳ್ಳೆ ಥಿಂಗ್ಸ್ಗೆ ಅಂದರೆ ವೆಯ್ಟ್ ಮಾಡ್ಬೋದು. ಸೊ ಪಾಪ ಬೇರೆ ಇದ್ದಾಳಲ್ವ, ಸೊ ಅಮ್ಮ ಕರ್ಕೊಬೇಕು ಹೋಗಬೇಕು, ನಾನು ಒಬ್ಬಳೇ ಆಗಲ್ಲ ಸ್ವಲ್ಪ ದಿನ. ಸೊ ಹಂಗಾಗಿ ಅಮ್ಮನೂ ಕೂಡ ಎಲ್ಲೂ ಹೋಗಿರಲಿಲ್ಲ ಈ ಥರ, ಅಂದರೆ ವೈಕುಂಠ ಏಕಾದಶಿ ಅನ್ನೋದೆಲ್ಲ ಅವ್ರಿಗೆ ಅಷ್ಟು ಊರ ಕಡೆ ಅಷ್ಟು ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರಿಗೂ ಗೊತ್ತಿರಲಿಲ್ಲ, ಸರಿ ಹೋಗಿ ಬರೋಣ ಅವರು ನೋಡ್ದಂಗೆ ಆಗುತ್ತೆ. ಸೊ ನಮ್ಗೆ ಒಳ್ಳೇದಾಗ್ತಿದೆ ಅಂದರೆ ಬೇರೆಯವ್ರಿಗಿಂತಲ್ಲ ಅಮ್ಮಂಗೇನೆ ಒಳ್ಳೇದಾಗುತ್ತೆ, ಅಪ್ಪ ಅಮ್ಮಂಗೆ ಯಾರಿಗೇ ಆಗಲಿ ಒಳ್ಳೇದಾಗುತ್ತೆ ಅಂದಾಗ ಅವ್ರಿಗೂ ಆಗಬೇಕು ಅನ್ನೋದು ಆಸೆ ಇರುತ್ತಲ್ವ ನಮಗೂ. ಸೊ ಎಲ್ಲ ಇದು ಮಾಡಿಸಿದ್ವಿ, ಅವ್ಳಿಗೂ ಎಲ್ಲ ಅರ್ಚನೆದಿದ್ದೆಲ್ಲ ಮಾಡಿಸಿ ಇಲ್ಲಿ ಇದನ್ನು ವೆಂಕಟೇಶ್ವರಂದು ಇದು ಅಂದರೆ ಸಪ್ರೇಟಾಗಿ ಇಟ್ಬಿಟ್ಟು ಇದಕ್ಕೂ ಕೂಡ ಇಲ್ಲಿ ಅಲಂಕಾರ ಮಾಡಿದ್ರು, ಅದ್ರ ಒಳಗಡೆನೂ ಕೂಡ ಅಲಂಕಾರ ಮಾಡಿದರು ದೇವಸ್ಥಾನದೊಳಗೆ. ಇದ್ರ ಸ್ಟೋರಿನ ಮುಂದೆ ಹೇಳ್ತೀನಿ, ನನಗೆ ಗೊತ್ತಿರೋಷ್ಟು ಸ್ವಲ್ಪ ಸ್ಟೋರಿನ ಹೇಳ್ತೀನಿ ನಿಮಗೂ ಕೂಡ. ನನಗೂ ಗೊತ್ತಿಲ್ಲ, ಗೊತ್ತಿರೋದ್ರಲ್ಲಿ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಯಾಕೆಂದರೆ ನಮಗೂ ಗೊತ್ತಿಲ್ಲದೆ ಯಾರೋ ಹೇಳಿದ್ಮೇಲೆ ಗೊತ್ತಾಗಿಲ್ಲ. ಗೊತ್ತಿಲ್ಲದಿರೋದನ್ನು ಹೇಳುವಾಗ ಚಿಕ್ಕವರಾದ್ರೂ ದೊಡ್ಡವರಾದ್ರೂ ಒಳ್ಳೆ ವಿಷಯಗಳನ್ನ ಹೇಳೋಕ್ಕೆ ಯಾರಾದ್ರೂ ಕೇಳಿಸ್ಕೊಳ್ಳೋಕ್ಕೆ ನಾನು ಕೂಡ ರೆಡಿ ಇರ್ತೀನಿ. ಇಲ್ಲೂ ಕೂಡ ಚೆನ್ನಾಗೇ ಇತ್ತು, ಏನು ಚೆನ್ನಾಗಿರಲಿಲ್ಲ ಅಂತೇನಲ್ಲ ನೋಡಿ. ಇಲ್ಲೂ ಸ್ವಲ್ಪ ಕ್ಲೀನಾಗಿ ಎಲ್ಲ ಇದೆಲ್ಲ ಮಾಡಿದ್ರು. ಹೋದ ವರ್ಷ ನಮಗೆ ಗೊತ್ತಿಲ್ಲದೇ ಇಲ್ಲಿ ಬಂದುಬಿಟ್ಟಿದ್ವಿ ನಾವು ಅವತ್ತು. ಅವ
ಅವತ್ತಿನ ದಿನ ಗೊತ್ತಿರಲಿಲ್ಲ ವೈಕುಂಠ ಏಕಾದಶಿ ಅಂತ. ದೇವರು ನಮ್ಮನ್ನು ಕರೆಸ್ಕೋಬೇಕು ಅಂತಿದ್ರೆ ಹೆಂಗಾದ್ರೆ ಆ ರೋಡಲ್ಲಿ ಹೋದ್ವಿ ಏನೋ ವಿಷಯಕ್ಕೆ ಅಂತೇಳಿ ಹೋದ ವರ್ಷ ನಾವು ನಮ್ಮ ಮನೆಯವರು, ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಬಂದಿದ್ವಲ್ಲ ಗೊತ್ತಿತ್ತು ಇಲ್ಲಿದೆ ಅಂತೇಳಿ. ಸೊ ಹಂಗಾಗಿ ಅಲ್ಲೇ ಹತ್ರದಲ್ಲಿ ಹೋದ್ವಿ. ಸೊ ಇವತ್ತಿನ ದಿನ ವೈಕುಂಠ ಏಕಾದಶಿ ದಿನ ಈ ಥರ ಒಂದು ವೈಕುಂಠ ದ್ವಾರ ಅಂತ ಮಾಡಿರ್ತಾರೆ, ಅದನ್ನು ಮಿಸ್ ಮಾಡದೆ ಬರಬಾರ್ದು. ಅವಳನ್ನು ನೋಡಿಸು, ನೀನು ನೋಡು ಅಲ್ಲಿ ತಿರುಗು. ಪ್ರತಿ ತಿಂಗಳು ಕೂಡ ಏಕಾದಶಿ ಬರುತ್ತೆ. ಸೊ ಏಕಾದಶಿ ಬಂದಿದ್ದ ದಿನ ಕೆಲವು ಜನಗಳು ಅನ್ನ ಏನು ತಿಂದೇನೆ ಉಪವಾಸ ಹಣ್ಣು ತಿನ್ಕೊಂಡು ಅಥವಾ ಉಪವಾಸ ನಾರ್ಮಲ್ ಫುಲ್ ಉಪವಾಸ ಇರೋರು ಕೂಡ ಉಪವಾಸ ಇದ್ಕೊಂಡು ಏಕಾದಶಿನ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಮಾಡ್ತಾರೆ. ಸೊ ಇವತ್ತಿನ ದಿನ ಏನು ತಿಂಗಳು ತಿಂಗಳು ಬರೋ ಏಕಾದಶಿಗೂ ಇವತ್ತು ಬರೋ ಏಕಾದಶಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇವತ್ತು ಬಂದಿರೋ ಏಕಾದಶಿ ತುಂಬಾ ಪ್ರಾಮುಖ್ಯವಾದಂಥದ್ದು. ಇವತ್ತೇನಾದರೂ ನೀವು ವೆಂಕಟೇಶ್ವರ ಶ್ರೀನಿವಾಸ ವಿಷ್ಣು ದೇವಸ್ಥಾನದಲ್ಲಿ ನೀವು ದರ್ಶನ ಮಾಡಿದ್ರೆ ಡೈರೆಕ್ಟ್ ಸ್ವರ್ಗದ ಬಾಗಿಲು ತೆಗೆಯುತ್ತೆ. ಸ್ವರ್ಗಕ್ಕೆ ನಾವು ಹೋಗ್ತೀವಿ ಅನ್ನೋದನ್ನು ನಂಬಿಕೆ ಇದೆ, ಹೋಗ್ತೀವಿ ಅನ್ನೋ ರೂಢಿಯಲ್ಲೂ ಕೂಡ ಇದೆ. ಸಾಕ್ಷಾತ್ ವಿಷ್ಣು ಅವರು ಮುಕ್ಕೋಟಿ ದೇವತೆಗಳನ್ನ ಕರ್ಕೊಂಬಂದು ಭೂಲೋಕಕ್ಕೆ ಅವರ ಭಕ್ತರಿಗೆ ದರ್ಶನ ಕೊಡ್ತಾರೆ ಅನ್ನೋ ನಂಬಿಕೆನೂ ಕೂಡ ಇದೆ. ಆಮೇಲೆ ಇದಕ್ಕೆ ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ, ಮೋಕ್ಷ ಏಕಾದಶಿ ಅಂತಾರೆ, ವೈಕುಂಠ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಇವತ್ತಿನ ದಿನ ಬಂದಿರುತ್ತಲ್ಲ, ಅವತ್ತಿನ ದಿನ ಯಾರಾದರೂ ಸತ್ತೋದ್ರೆ ಅವರು ಸ್ವರ್ಗದ ಬಾಗಿಲು ತೆಗೆದು ಓಪನ್ ಆಗುತ್ತೆ. ಮೀನ್ಸ್ ಇವತ್ತಿನ ದಿನ ಹೋಗಿರ್ತೀವಲ್ವ, ಅವತ್ತಿನ ದಿನ ಹೋದರೆ ಅವರಿಗೆ ಸ್ವರ್ಗದ ಬಾಗಿಲು ತೆಗೆದು ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ನಂಬಿಕೆ. ಸೊ 300 ದೇವತೆಗಳನ್ನ, ಮುಕ್ಕೋಟಿ ದೇವತೆಗಳನ್ನ ಕರ್ಕೊಂಬಂದು ವಿಷ್ಣು ಅವರ ಭಕ್ತರಿಗೆ ದರ್ಶನ ಕೊಡ್ತಾರೆ ಅನ್ನೋ ನಂಬಿಕೆನೂ ಕೂಡ ಇದೆ. ಸೊ ಅದಾದಮೇಲೆ ಎಲ್ಲ ದೇವಸ್ಥಾನಗಳಲ್ಲೂ ಅಲ್ಲ, ಏನು ನಾನು ಹೇಳಿದೆ ಪರ್ಟಿಕ್ಯುಲರಾಗಿ ಆ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರ ಅಂತ ಮಾಡಿರ್ತಾರೆ, ತೊಟ್ಲು ಥರ ತೂಗು ಥರನೂ ಮಾಡಿರ್ತಾರೆ. ಅದರ ಕೆಳಗಡೆಯಿಂದ ನಾವು ಹೋದರೆ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ, ನಮಗೆ ನಾವು ಮಾಡಿದ ಪಾಪಗಳೆಲ್ಲ ಕಳೆಯುತ್ತೆ ಅನ್ನೋ ನಂಬಿಕೆನೂ ಕೂಡ ಇದೆ. ಇವತ್ತಿನ ದಿವಸ ಯಾರು ದೇವಸ್ಥಾನಕ್ಕೆ ಹೋಗ್ತೀರಿ ಮಿಸ್ ಮಾಡ್ದಂಗೆ ಆ ವೈಕುಂಠ ದ್ವಾರನ ದಾಟ್ಕೊಂಡು, ಅಂದರೆ ಅದ್ರ ಕೆಳಗಡೆ ಬರೋದನ್ನು ಮರಿಬಿಡಿ ಯಾವುದೇ ಕಾರಣಕ್ಕೂ. ಅದನ್ನು ಮರೆತರೆ ನಮಗೆ ನಾವು ಹೋಗಿದ್ದು ಏನು ಪ್ರಯೋಜನ ಆಗಲ್ಲ ಅಂತಲೂ ಕೂಡ ಹೇಳ್ತಾರೆ. ಸೊ ಮಿಸ್ ಮಾಡ್ದಂಗೆ ಅಲ್ಲಿ ಒಂದು ಕಡೆ ಇಟ್ಟಿರ್ತಾರೆ, ಅದು ಉತ್ತರ ಮುಖ ಮಾಡಿಬಿಟ್ಟು ಇಟ್ಟಿರ್ತಾರೆ. ಸೊ ಕೇಳಿ ಗೊತ್ತಾಗಲಿಲ್ಲ ಅಂದರೆ ನೀವು ಹೋಗಿದ್ದ ಗೇಟಲ್ಲೇ ಹೋಗಿ, ಹೋಗಿದ್ದ ಗೇಟಲ್ಲೇ ಬರೋಕ್ಕೆ ಹೋಗಬೇಡಿ. ಸೊ ಅದನ್ನು ಮುಗಿಸ್ಕೊಂಡು ಬನ್ನಿ. ಇನ್ನು ಒಂದೊಂದು ಕಡೆ ಉಯ್ಯಾಲೆ ಥರನೂ ಮಾಡಿರ್ತಾರೆ, ತುಂಬ ಗ್ರ್ಯಾಂಡಾಗೂ ಕೂಡ ಮಾಡಿರ್ತಾರೆ. ಸೊ ಇದರಲ್ಲಿ ಎಲ್ಲಿ ಅಂದರೆ ಫಸ್ಟ್ ಫೇಸ್ JP Nagar ಒಂದು ದೇವಸ್ಥಾನ ಇದೆ, ವೆಂಕಟೇಶ್ವರ ದೇವಸ್ಥಾನ ಅಂತಲೇ ಇದೆ. ಅಲ್ಲಿ ನಾರ್ಮಲಾಗಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಅಂದರೆ ಈ ಟೈಮಲ್ಲಂತೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಅಲ್ಲಿ ಹೋಗೋಕ್ಕೆ ಖುಷಿ ಅನಿಸುತ್ತೆ. ನಾವು ಯಾವಾಗಲೂ ಅಲ್ಲೇ, ಮೀನ್ಸ್ ನಾರ್ಮಲಾಗಿ ಏನಾದ್ರು ಬರ್ಡೇ ಆ ಥರ ಎಲ್ಲ ಬಂದಾಗ ಅಲ್ಲೇ ಹೋಗ್ತಿದ್ದು. ಸೊ ಇವತ್ತಿನ ದಿನ ಹೋದರೆ ಮಗು ಇಟ್ಕೊಂಡು ವಾಪಸ್ ಬರೋಕ್ಕಾಗಲ್ಲ ಅಂಥೇಳಿ ಇದು ಮಾಡಿದ್ವಿ. ನೋಡಿ ಈ ಥರ ಮಾಡಿರ್ತಾರೆ, ಉಯ್ಯಲ್ಲೇ ಥರ ತೂಗ್ಬಿಟ್ಟು ಬರ್ಬೋದು ಆ ಥರ ಇರುತ್ತೆ. ಬಟ್ ಇಲ್ಲಿ ಅಂದರೆ ಏನು ತೂಗೋ ಥರ ಮಾಡಿರಲಿಲ್ಲ, ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋರೆಲ್ಲ ಮಾಡ್ಕೋತಾಯಿದ್ರು. ಮಗಳು ಇದ್ಲಲ್ವ, ಅಮ್ಮನೂ ಇದ್ರಲ್ವ, ಅವ್ರಿಗೂ ಕೂಡ ಸ್ವರ್ಗದ ಸಿಗಲಿ ಅಂತೆಲ್ಲ ನಾನು ಕರ್ಕೊಂಡು ಹೋಗಿದ್ದೀನಿ. ಯಾಕೆಂದರೆ ನಾಮ ಒಳ್ಳೆಯದಾಗಬೇಕು, ನಮ್ಮ ಜೊತೆ ಇರೋರಿಗೂ ಒಳ್ಳೆಯದಾಗಬೇಕು, ಆದಷ್ಟು ಒಳ್ಳೇದು ಮಾಡೋದು ನಮ್ಮ ಜೀವನದಲ್ಲಿ ಪಾಲಿಸ್ಬೇಕು. ಸೊ ಅದಾದಮೇಲೆ ದೇವಸ್ಥಾನದಿಂದ ಬಂದು ಪಲಾವ್ಗೆ ರೆಡಿ ಮಾಡ್ಕೋತಿದ್ದೀನಿ. ಅಮ್ಮ ಸ್ವಲ್ಪ ಬಟ್ಟೆಗಳು ವಾಶ್ ಮಾಡಿಬಿಟ್ಟು ಹೋಗ್ತೀನಿ ಅಂತ ಅಂದರು. ಸರಿ, ಅವಳು ಮಲಗಿದ್ವಲ್ಲಲ್ವಾ, ಸರಿ ಅಂತೇಳ್ಬಿಟ್ಟು ಮಲಗಿದಾಗಲೇ ಮಾಡ್ಕೋಬೇಕು ಅಂತೇಳಿ ಎಲ್ಲನೂ ತರಕಾರಿ ಹಾಕ್ಬಿಟ್ಟು ಮಶ್ರೂಮ್ ಹಾಕ್ಬಿಟ್ಟು ಮಾಡೋಣ ಅಂತೇಳಿ ಮಶ್ರೂಮ್ ತೊಗೊಂಬಂದಿದ್ದೆ. ಅಮ್ಮ ಹೇಳೇ ಇಲ್ಲ, ಮರ್ತು ಹೋಗ್ಬಿಟ್ಟಿದೆ ನನಗೆ. ಸೊ ಇವತ್ತು ನಾನೇ ಹೋಗಿ ನೋಡಿದ್ನಲ್ವ ಇತ್ತು. ಸೊ ಅದನ್ನೇ ಮಾಡ್ಕೊಂಬಿಡೋಣ ಅಂತೇಳಿ, ಬಟ್ ಈವ್ನಿಂಗಿಗೂ ಆಗ್ಬಿಡುತ್ತೆ ಏನಾದರೂ ಅವಳು ಆಟ ಮಾಡಿದ್ರೆ ಇಲ್ಲ ಅಂತ ಹೇಳಿ. ಒಬ್ಬರೇ ಇದ್ದಾಗ ಅವ್ರಿಗೆ ಮಲಗಿದಾಗೆ ಮಾಡ್ಕೋಬೇಕಲ್ವಾ, ಸರಿ ಅಂತ ಹೇಳ್ಬಿಟ್ಟು ಕ್ಯಾರೆಟು ಬೀನ್ಸ್ ಎಲ್ಲ ಸೇಮ್ ಪಲಾವ್ ಥರನೇ ಮಾಡೋಣ ಅಂತ. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಹೇಗೆ ಬರುತ್ತೋ ಏನೋ ಅನ್ನೋ ಭಯ ಇತ್ತು. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಮಸಾಲೆ ಏನೂ ಆಗ್ತಿಲ್ಲ ಇವತ್ತು, ಬಿಕಾಸ್ ಆನಿಯನ್ನು ಮತ್ತು ಗಾರ್ಲಿಕ್ ತಿಂದಿರೋ ಕಾರಣ ಇವತ್ತು ಬೇರೆ ಏನೂ ಆಗ್ತಾಯಿಲ್ಲ, ಮಸಾಲೆನೂ ಕೂಡ ರುಬ್ಬ ಆಗ್ತಾಯಿಲ್ಲ. ಸೊ ಮೊದಲು ಕುಕ್ಕರ್ ತೊಗೊಂಡೆ, ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಾದಮೇಲೆ ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡೆ. ಒಣ ಮೆಣಸಿನ್ಕಾಯಿ ಹಾಕಬೇಕಿತ್ತು, ಬಟ್ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂತೇಳಿ, ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಲ್ವ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತೇಳಿ ಹಸಿ ಮೆಣಸಿನ್ಕಾಯಿನೇ ಹಾಕ್ಕೊಂಡೆ. ಅದಾದಮೇಲೆ ಟೊಮೆಟೊ ಹುರ್ಕೊಂಡೆ ಸ್ವಲ್ಪ ಫ್ರೈ ಆದಮೇಲೆ, ಅಣಬೆ ಅಂದರೆ ಮಶ್ರೂಮ್ನ ಹುರ್ಕೊಂಡೆ. ಯಾಕೆಂದರೆ ನನಗೆ ಹಂಗೆ ಹಾಕ್ಬಿಟ್ರೆ ಏನಾಗುತ್ತೋ ಅನ್ನೋ ಭಯ ಬೇರೆ ಇತ್ತು. ಸರಿ ಅಂತೇಳ್ಬಿಟ್ಟು ಫ್ರೈ ಮಾಡಿಕೊಂಡೆ ಸ್ವಲ್ಪ, ಅದು ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಫ್ರೈ ಮಾಡಿ, ಇದು ಪೌಡರ್ ಗ್ಯೂಡರ್ ಏನೂ ಹಾಕಲಿಲ್ಲ ಇವತ್ತು. ಸೊ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು
ಕ್ಲೋಸ್ ಮಾಡಿದೆ. ಬಿಕಾಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವ, ಏನು ಬೇಡ ನೋಡೋಣ ನ್ಯಾಚುರಲಾಗಿ ಹೇಗೆ ಬರುತ್ತೆ ಅಂತೇಳಿ. ಸೊ ಚೆನ್ನಾಗಿ ಬಂದರೆ ಟ್ರೈ ಮಾಡ್ತಾನೆ ಇರೋಣ ಅಂತೇಳಿ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಮಾಡಿದ್ದಿದೆ ಫಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ರೆಸಿಪಿನ ಫುಲ್ಲು ಕ್ಲೀನಾಗಿ ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮುಂಚೆ ಎಲ್ಲ ಏನಂದರೆ ಅಣಬೇನು ನಾನ್ ವೆಜ್ ಅನ್ಕೊಬಿಡ್ತಾಯಿದ್ರು ಊರಲ್ಲೆಲ್ಲ. ಸೊ ಅದಾದಮೇಲೆ ಸ್ವಲ್ಪ ಕ್ರಿಸ್ಮಸ್ ಇದು ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ ಅವ್ರಿಗೆ. ಅಂದರೆ ಚಿಕ್ಕ ಮಕ್ಕಳಲ್ವ, ಅವಕ್ಕೆಲ್ಲ ಏನನ್ನಾದರೂ ಫೋಟೋಶೂಟ್ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಆಚೆ ಹೋಗಿ ಮಾಡಲ್ಲ, ಬಟ್ ಮನೇಲೇ ಮಾಡ್ಕೋತೀವಿ. ಏನೋ ಒಂದು ಫೋಟೋಸ್ ನಾವೇ ತಗೊಂಡ್ರು, ಔಟ್ಸೈಡ್ ಹೋದ್ರೂ ಕೂಡ ತುಂಬ ಚೆನ್ನಾಗಿರುತ್ತಲ್ವ ಫೋಟೋಸ್ ಎಲ್ಲ ಇದ್ದಾಗ ಮಾಡಿದಾಗ. ಆಚೆನೇ ಹೋದ್ರೇ ಏನು ಫೋಟೋಸ್ ಎಲ್ಲ ಆ ಥರ ಇವಾಗೆಲ್ಲ ಮನೆಯಲ್ಲೂ ಕೂಡ ಕ್ಲೀನಾಗೆಲ್ಲ ಮಾಡ್ಕೋಬೋದು ಅಂತೇಳಿ. ಸೊ ಅವಳಿಗಿದು ತುಂಬ ದೊಡ್ಡದು, ಬಿಕಾಸ್ ಇದು 6 ಮಂತ್ ಮೇಲೆ ಇದ್ದಿದ್ದು. ಅವಳಿಗಿನ್ನು ಈಗ 2.5 ಮಂತ್ ಇರೋದ್ರಿಂದ ಚಿಕ್ಕದು ಸಿಗಲಿಲ್ಲ ಸರಿ ಅಂತೇಳ್ಬಿಟ್ಟು ಇದೇ ಆರ್ಡ್ರ್ ಮಾಡಿದೆ. ತುಂಬ ಚೆನ್ನಾಗಿದೆ, ಅಮೆಝಾನಿಂದನೇ ನಾನು ಮಾಡಿದ್ದು. ಟ್ರಸ್ಟೆಡ್ ಆ್ಯಪ್ ಅಂತಲೇ ಹೇಳ್ಬೋದು ಅಮೆಝಾನು. ಇದಕ್ಕೆ ಬ್ಯಾಗು, ಕ್ಯಾಪು ಮತ್ತು ಶರ್ಟು, ಒಂದು ಪ್ಯಾಂಟು. ಇದನ್ನು ನಾವು ವಿಂಟರ್ಗೂ ಕೂಡ ಯೂಸ್ ಮಾಡ್ಬೋದು. ತುಂಬ ಇದಿರೋದ್ರಿಂದ ಹುಲ್ಲನ್ ಥರ ಇದೆಯಲ್ಲ, ಒಂಥರ ಚಳಿಗೂ ಕೂಡ ಯೂಸ್ ಮಾಡ್ಬೋದು. ಇದು ನನಗೆ 315 ಏನೋ ಆಯಿತು ಸಮಥಿಂಗ್. ಲಿಂಕ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಅದಾದಮೇಲೆ ಊಟಕ್ಕೆ ಬಂದೆ ನೋಡಿ. ಮಕ್ಕಳನ್ನ ಇಟ್ಕೊಂಡು ಹೇಗೆ ಊಟ ಮಾಡೋಕ್ಕಾಗುತ್ತೆ, ತುಂಬಾ ಇದಾಗೋಗುತ್ತಪ್ಪ. ನಾನು ಊಟ ಮಾಡಬಾರ್ದಾ? ಚಿನ್ನಿ ಚಿನ್ನಿ ಪುಟ್ಟೆ, ನಾನು ಊಟ ಮಾಡಬಾರ್ದಾ? ಪುಟಾಣಿ ಪುಟಾಣಿ, ನೀನು ಹೇಳ್ತಿದ್ದೆ ನಾನು ಊಟ ಮಾಡೋದು ಯಾವಾಗ? ನೀನು ಹೇಳ್ತಿದ್ರೆ ನಾನು ಊಟ ಮಾಡೋದು ಯಾವಾಗ? ಯಾವಾಗ ಊಟ ಮಾಡ್ಬೇಕು ನಾನು? ಊಟ ಮಾಡಬಾರ್ದಾ ಅಮ್ಮ? ಊಟ ಮಾಡಬಾರ್ದಾ? ಮಾಡಬಾರ್ದು. ಓ ಅಮ್ಮ ಊಟ ಮಾಡಬಾರ್ದಾ? ಇಲ್ಲ ಇಲ್ಲ ತಿನ್ನಿ, ಇಲ್ಲ ತಿನ್ನಿ, ಊಟ ಮಾಡೋಣ, ಊಟ ಮಾಡ್ತೀನಿ, ಊಟ ಮಾಡಿ ಎತ್ಕೊಂಡು ಹ್ಞೂ ಮಲ್ಗಿರ್ತೀನಿ ಆಯಿತಾ? ನೀವು ಊಟ ಮಾಡಿದ್ರೆ ನಾನು ಊಟ ಮಾಡೋದು ಬೇಡವಾ? ನೀವು ಊಟ ಮಾಡಿದ್ರಿ ತಾನೆ, ಅಂದರೆ ನಾನು ಊಟ ಮಾಡೋದು ಬೇಡವಾ? ಬೇಡ ಬೇಡ, ಊಟ ಮಾಡೋದು ಬೇಡ. ನಾನು ಊಟ ಮಾಡೋದಾ? ನಾನು ಊಟ ಮಾಡಬಾರ್ದಾ? ಹಾಂ ಹೇಳಿ, ನೀವೇ ನೀವೇ ಹೇಳಿ. ಇದು ನ್ಯಾಯನ? ಇದು ನೀತಿನ? ಇದು ಧರ್ಮನ? ನೀವು ಊಟ ಮಾಡಿದ್ಮೇಲೆ ನಾನು ಊಟ ಮಾಡ್ಬಿಡ್ತಾನೆ ಕರೆಸ್ತಾನೆ? ನಾನು ಊಟ ಮಾಡಿರ್ತಾನೆ, ನೀವು ಊಟ ಮಾಡೋಕ್ಕಾಗೋದು? ಹಾಂ, ಹಂಗೆ ಸೈಲೆಂಟಾಗಿರ್ಬೇಕು ಮಕ್ಕಳು, ಅಳಬಾರ್ದು. ಹಾಕೊಳ್ಳೋದು ಅಮ್ಮ ಊಟ ಮಾಡಿದ್ರೆ ನಿಮ್ಮ ಪೂಜೆ ಇಲ್ಲ, ಅಮ್ಮ ಮಾಡೋಕ್ಕಾಗಲ್ಲ. ನೀನು ಅಮ್ಮ ಊಟ ಮಾಡಲಿಲ್ಲ ಅಂದರೆ ನಿಮ್ಗೆ ಅಮ್ಮ ಮಾಡೋಕ್ಕಾಗಲ್ಲ. ಏನು ಮಾಡ್ತೀಯ ಆಗ? ಹ್ಞೂ ಮಾಡಬೇಡ ಅಮ್ಮ ಊಟ. ಹೆಂಗಿದೆ ನಮ್ಮ ರೂಮು? ಹಂಗಿದೆ ನಮ್ಮ ರೂಮು? ನಮ್ಮ ರೂಮ್ ಹೆಂಗಿದೆ? ಹೆಂಗಿದೆ ನಮ್ಮ ರೂಮು? ಚೆನ್ನಾಗಿದೆಯಾ? ಫಸ್ಟ್ ಟೈಮ್ ಬಂದಿದ್ದಲ್ಲ ರೂಮಿಗೆ. ಹಂಗಿದೆ ರೂಮು ನೋಡ, ತಿಡಿ ನೋಡು, ತಿಡಿ ಹೆಂಗಿದೆ, ತಿಡಿ ನೋಡು ಹೆಂಗಿದೆ, ತಿಡಿ ಬೇ ನೋಡು ಹೆಂಗಿದೆ ಅಲ್ಲಿ. ಹಲೋ ಮಾಡಿ ಕಂದ, ತಿಡಿ ಬೇ ನೋಡು ಮಲ್ಲಿಯೇ ಕಂದ. ಪುಟಾಣಿ ಬಟಾಣಿ, ನಿನ್ನ ಬಟಾಣಿ ಕಂದ, ನಿನ್ನ ಬಟಾಣಿನ ಗುಂಗಾರಿ, ನಿನ್ನ ಬಟಾಣಿನ ಚಿನಿ, ನಿನ್ನ ಬಟಾಣಿನ, ನಿನ್ನ ಬಟಾಣಿನ, ನಿನ್ನ ಬಟಾಣಿನ, ಹಾ ನಿನ್ನ ಬಟಾಣಿನ ಅಪ್ಪು. ಇಷ್ಟು ದಿನದವರೆಗೂ ನಾವು ಮೇಲ್ ಬರ್ತಾ ಇರಲಿಲ್ಲ ಮೇಲ್ ರೂಮ್ಗೆ, ಯಾಕೆ ಅಂದರೆ ಮೇಲತ್ತಿ ಕೆಳಗಿಳಿಬೇಕು ಆ ಥರ ಅಂತೇಳಿ. ಸೊ ಇವತ್ತು ಬಟ್ಟೆ ಎಲ್ಲ ತೆಗೆದಿದೆ, ಬೆಡ್ಶೀಟ್ಸ್ ಎಲ್ಲ ನಾನು ಆ ರೂಮಲ್ಲೇ ಇಡೋದು. ಸೊ ಹಾಗಾಗಿ ಮೇಲೆ ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆ ತೊಗೊಂಬಂದು ಮತ್ತೆ ಮೇಲೆ ಎತ್ಕೊಂಡು ಹೋಗೋದೇನಕ್ಕೆ ಅಂತೇಳಿ ಅಮ್ಮ ಡ್ರೈಗೆ ಹಾಕ್ಬಿಟ್ಟು ಹೋಗಿದ್ದರು ಬೆಳಗ್ಗೆನೆ. ಸೊ ಸಂಜೆ ಆಯಿತು, ಮಡ್ಚಿಟ್ಬಿಡೋಣ ಬಿಕಾಸ್ ಅಲ್ಲೇ ಇದ್ದರೆ ಮತ್ತೆ ಅಮ್ಮ ಬಂದಾಗೆಲ್ಲ ಇದಾಗುತ್ತೆ ಅಂತೇಳಿ. ಒಂದು ಬಟ್ಟೆ ತೆಗೆದಿದ ತಕ್ಷಣ ಮಡಚಿಡ್ಬೇಕು ಅಂತಾರೆ, ಬಟ್ ನಾನು ಈವ್ನಿಂಗ್ ತೆಗೆದಿದ್ದೆ. ಓಕೆ, 9:00 ಮಡಚ್ತಾ ಇದ್ದೀನಿ.
ಫೋಲ್ಡ್ ಮಾಡಿರ್ತಾ ಇದ್ದೀನಿ, ಅಲ್ಲೇ ಎಲ್ಲ ಫೋಲ್ಡ್ ಮಾಡಿ ಟವಲ್ ಮತ್ತು ಅದನ್ನು ಅಲ್ಲೇ ಇಟ್ಬಿಡ್ತೀನಿ ಮೇಲೆ. ಹಾಗಾಗಿ ಅದನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಬರೋಣ ಅಂತೇಳಿ ಅವಳನ್ನೂ ಕರ್ಕೊಂಡು ಹೋದೆ. ಅವಳು ಅಲ್ಲಿ ಅಟ್ಟಾಡ್ತಿದ್ಲು, ಫಸ್ಟ್ ಟೈಮ್ ನಮ್ಮ ರೂಮಿಗೆ ಎಂಟ್ರಿ ಕೊಟ್ಟಿದ್ದೆ ಅವಳು. ಸೊ ಇವಾಗ ತುಂಬ ಈ ಬೆಡ್ಡೆಲ್ಲ ಇಲ್ಲ ಹಾಕಿರೋದ್ರಿಂದ ಅಲ್ಲೊಂದು ಮಂಚ ಬೇಕಿತ್ತಲ್ವ, ಇಲ್ಲಿ ಸ್ವಲ್ಪ ಸ್ಪೇಸೇ ಇಲ್ಲ, ನಾನು ಎಷ್ಟು ಕೂತಿದ್ದೀನಿ ಅಷ್ಟು ಒಡ್ಡಾಡೋಕ್ಕಷ್ಟೇ ಜಾಗ ಇದೆ, ಈ ಕಡೆ ಸ್ವಲ್ಪ ಒಂದಿಷ್ಟು ಒಡ್ಡಾಡೋಕ್ಕೆ ಜಾಗ ಇದೆ. ಸೊ ನಾವು ಮತ್ತೆ ಅಲ್ಲಿ ಹೋಗಿ ಸೆಟಲ್ ಆಗಬೇಕು ಆ ರೂಮಲ್ಲಿ ಅಂದರೆ ಇನ್ನೂ ತುಂಬ ದಿನ ಬೇಕನ್ಸುತ್ತೆ. ಸೊ ಆಮೇಲೆ ಅವಳು ಕಾಲ್ ಬಂದಾಗಲೂ ಆಗಲ್ಲ, ಯಾಕೆಂದರೆ ಬಾಗಿಲು ತೆಗ್ದುಬಿಟ್ಟು ಬಂದುಬಿಟ್ರೆ ಮೆಟ್ಲು ಇಳ್ಕೊಂಡು ಕೆಳಗೆ ಬಿದ್ದುಬಿಡ್ತಾಳೆ, ಏನೇನು ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನು. ಸರಿ, ಅಲ್ಲೇ ಸ್ವಲ್ಪ ಹೊತ್ತು ಫೋಲ್ಡ್ ಎಲ್ಲ ಮಾಡಿ ಇದು ಮಾಡಿ ಅವಳು ಕೂಡ ಆಟ ಆಡ್ತಿದ್ಲು, ಆಟ ಆಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಊಟ ಮಾಡೋಕ್ಕೆ ಬಂದೆ. ಊಟ ಆದಮೇಲೆ ಸ್ವಲ್ಪ ಹೊತ್ತು ನೋಡಿದ್ರೆ ನೋಡಿ ಟೈಮ್ ಎಷ್ಟು, 12:30 ಆಯ್ತಾ. ಸೊ ಇನ್ನೂ ಮಲಗಿಲ್ಲ ಅವಳು, ನನಗಂತೂ ತಲೆನೋವು ಬರ್ತಿದೆ. ಟೈಮ್ ಬಂದು 12:30. ಸೊ ಹಾಗೆ ನೋಡ್ತೀರಿ, ಚಿಕ್ಕ ಲೈಟ್ ಆನ್ ಮಾಡಿದ್ದೀನಿ ಆಯಿತಾ ಮಲಗಲಿ ಅಂತೇಳಿ. ಸೊ ಮಲಗಿಲ್ಲ ನೋಡಿ, ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ. ಟೈಮ್ ನೋಡಿ 12:30 ಆಗೋಕ್ಕಾಯಿತು, ಎಷ್ಟೊತ್ತಿಗೆ ಮಲಗ್ತಾಳೆ ಅಂತ ಗೊತ್ತಿಲ್ಲ ಇನ್ನು. ತಲೆ ಸಿಡ್ದೋಗ್ತಿದೆ, ಡೈಲಿ ಹಿಂಗೆ ಮಾಡ್ತಾಳೆ, ಒಂದಿನ ಆದರೂ ಪರವಾಗಿಲ್ಲ 2 ದಿನ ಆದರೂ ಪರವಾಗಿಲ್ಲ, ಮಲಗೋದೇ ಇಲ್ಲ. ಲೈಟ್ ಆಫ್ ಮಾಡಿದ್ರೂ ಕೂಡ ನೋಡಿ ಹೆಂಗೆ ಆಡ್ತಿರ್ತಾಳೆ, ಸುಮ್ಮನೆ ಆಟ ಆಡ್ತಿರ್ತಾಳೆ. ಚಿಕ್ಕ ಲೈಟ್ ಇರುತ್ತಲ್ಲ ಈ ಥರದ್ದು, ಒಂದು ಚಿಕ್ಕ ತಗೊಂಬಂದು ಹಾಕ್ಕೊಂಬಿಟ್ಟಿದ್ದೀನಿ. ಸೊ ವಿವಾ ಮಲಗದೆ ಎಷ್ಟೊತ್ತಿಗೆ ನೀನು ನಗು ಮಾಡ್ತಿದ್ಯಾ, ನೀನು ನಗು ಬರ್ತಿದ್ಯಾ ನಾನು ಮಲಗದೆ ಎಷ್ಟೊತ್ತಂತ ಕೇಳಿದ್ರೆ ನಿನಗೆ? ಮಲಗಲ್ಲ ನೀನು ಚಿನಿ? ಚಿನಿ ಮಲಗಲ್ಲ, 12:30 ಆಯಿತು, ನಂಗೆ ನಿದ್ದೆ ಬರ್ತಿದೆ, ನಿದ್ದೆ ಬರ್ತಿದೆ ನನಗೆ, ಮಲ್ಕೊಳ್ಳೋಣ? ಬೇಡವಾ, ಈಗ ಆಟ ಆಡಬೇಕಂತೆ ನೋಡಿ. ಇವಳೇನು ಅನ್ಕೊಂಬಿಟ್ಟವಳೆ ಗೊತ್ತಾ, ಬೆಳಗ್ಗೆ ಅಂತ ಅಂದ್ಕೊಂಬಿಟ್ಟು ಆಟ ಆಡ್ತಾ ಕೂತ್ಕೊಂಡ್ಬಿಡ್ತಾಳೆ ಅನಿಸುತ್ತೆ. ಎಲ್ಲ ಒಂದೇ ಥರ ಕಾಣುತ್ತಲ್ಲ, ರಾತ್ರಿ ಲೈಟು ಬೆಳಗ್ಗೆ ಲೈಟ್ ಎಲ್ಲ. ಈಗ ಆಳೆ ಎಷ್ಟೊತ್ತಿಗೆ ಮಲಗ್ತಿ ಅಮ್ಮ ವಿವಾ? ಅವಳನ್ನು ನೋಡ್ಕೊತ ನನಗೆ ಹೊಟ್ಟೆ ಸುತ್ತು, ನಾನು 8:00 ಅಷ್ಟೊಳಗೆ ಊಟ ಮಾಡಿಬಿಡ್ತೀನಿ, ಡೈಜೆಸ್ಟ್ ಆಗಿರುತ್ತೆ. ಹಂಗೇನಾದರೂ ಆದಾಗ ನಾನು ಈ ಥರ ಹಾಲನ್ನ ಬಿಸಿ ಮಾಡ್ಕೊಂಡು ಕುಡಿತೀನಿ, ಬಿಕಾಸ್ ಹೊಟ್ಟೆ ಸುತ್ತಲ್ವ, ನಮಗೂ ತುಂಬ ಟೈಮ್ ಆಗಿರುತ್ತಲ್ಲ. ಸೊ ಹಾಗಾಗಿ ಹಾಲನ್ನ ಬಿಸಿ ಮಾಡ್ಕೊಂಡು ಕುಡಿಯೋಕ್ಕೆ ತೊಗೊಂಡು ಹೋಗ್ತಿದ್ದೀನಿ. ಸೊ 1 ಗಂಟೆ ಆಯಿತು, ಮಲ್ಗೋದ್ಲು ಇವಾಗ ಫೈನಲಿ ಮಲ್ಗದ್ಲು. ಸೊ ನಾನು ಮಲ್ಕೋತೀನಿ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೋಡಿ, ಎಷ್ಟೊತ್ತಾಗುತ್ತೆ 1 ಗಂಟೆ ಅಂತ ಅಂದರೆ, ಅಪ್ಪ ದಿನ ಹಿಂಗೆ ಮಾಡ್ತಾಳೆ, ಬೇಗ ಮಲ್ಕೊಂಬಿಟ್ಟು ಎದ್ಬಿಟ್ಟು ಇಷ್ಟೊತ್ತಾದರೂ ಮಲ್ಗಲ್ಲ. ಸೊ ಮಲಗಿದ್ದಾಳೆ ಇವಾಗ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು, ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗ್ಸ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್.